ಈ ಕತೆ ರಮೇಶ್ ಎಂಬ ಹುಡುಗನ ಕಥೆಯಾಗಿದೆ. ಇವನು ತನ್ನ ಕಾಲೇಜ್ನ ಗೆಳೆಯರ ಜೊತೆ ರಾತ್ರಿ ಬಸ್ನಲ್ಲಿ ಮೋನೋಪುರ್ ಎಂಬ ಊರಿನ ಕಡೆಗೆ ಹೊರಟಿದ್ದಾನೆ. ಎಲ್ಲರೂ ಬಸ್ಸಿನಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ರು. ಆಗ ರಮೇಶ್ ತಮ್ಮ ಟೀಚರ್ ಕುಲದೀಪ್ ನನ್ನು ಕೇಳ್ತಾನೆ, ಸರ್ ನಾವು ಮೋನೋಪುರ್ ಎಷ್ಟೊತ್ತಿಗೆ ತಲುಪ್ತೇವೆ? ನಾಳೆ ಬೆಳಿಗ್ಗೆ ತಲುಪ್ತೇವೆ. ರಮೇಶ್, ನಿನ್ಗೆ ಅಲ್ಲಿಗೆ ತಲುಪೋಕೆ ತಬಕವೇನು? ಅಲ್ಲಿ ನೋಡು, ರಿಯಾ ಮತ್ತು ದಿಯಾ ತಮ್ಮ ಸೀಟಲ್ಲಿ ಕುಳಿತುಕೊಂಡು ಮಾತನಾಡುತ್ತಾ ಎಂಜಾಯ್ ಮಾಡ್ತಿದ್ದಾರೆ. ನಡೆ, ನಾವು ಅವರ ಬಳಿಗೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಬೇಡ ಮಚ್ಚ, ಆ ದಿಯಾ ತುಂಬಾ ಮಾತನಾಡಲು ಶುರು ಮಾಡ್ತಾಳೆ. ನಾನ್ ಬರೋದಿಲ್ಲ, ನಿನ್ಗೆ ಬೇಕಾದ ನೀನ್ ಹೋಗು. ಬಸ್ ಹೀಗೆ ರಸ್ತೆಯಲ್ಲಿ ಹೋಗುತ್ತಿರುವಾಗ ನೋಡ್ತಾ ನೋಡ್ತಾನೆ ರಾತ್ರಿ 2 ಗಂಟೆ ಆಯ್ತು. ಈಗ ಬಸ್ಸಿನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಮಲಕೊಂಡಿದ್ರು. ಆಗ ಇದ್ದಕ್ಕಿದ್ದಂತೆ ಬಸ್ ಒಂದು ಕಾಡಿನ ಮೂಲೆಯಲ್ಲಿ ನಿಂತ್ಕೊಂಡು ಬಿಡ್ತು. ಬಸ್ ನಿಂತ ತಕ್ಷಣ ಎಲ್ಲರಿಗೂ ಎಚ್ಚರವಾಗುತ್ತದೆ. ಅರೆ, ಏನಾಯ್ತು? ಬಸ್ ಯಾಕೆ ನಿಂತ್ ಬಿಡ್ತು? ಏನಾಯ್ತು ಡ್ರೈವರ್ ಅವರೇ, ಬಸ್ ಯಾಕೆ ನಿಲ್ಸಿದ್ರಿ? ನನ್ಗನ್ಸುತ್ತೆ ಬಸ್ ಕೆಟ್ಟಿದೆ ಸರ್. ಬಸ್ ಮುಂದೆ ಹೋಗ್ತಾನೆ ಇಲ್ಲ. ಈಗ ಇಲ್ಲೇ ಆಸುಪಾಸಿನಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ದಾರ ನೋಡ್ಬೇಕು, ಆಗಲೇ ಈ ಬಸ್ ಮುಂದೆ ಸಾಗ್ಬೋದು. ಅರೆ ಯಾರ್, ಈ ಬಸ್ಸು ಈಗ್ಲೇ ಕೆಟ್ಟ ಹೋಗ್ಬೇಕಿತ್ತ? ಎಲ್ಲಾ ಸ್ಟೂಡೆಂಟ್ಸ್ ಬಸ್ಸಿನಿಂದ ಇಳಿದು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಎಲ್ಲಾ ಕಡೆಯಿಂದ ಹೊರಗಡೆ ನೋಡಿದ್ರೆ ಕತ್ತಲಿನ ವಾತಾವರಣ, ಅಲ್ಲೋಡಿದ್ರೆ ಚಳಿನೂ ಆಗ್ತಾ ಇತ್ತು. ನೀವು ಎಷ್ಟೇ ದೂರ ನೋಡಿದ್ರು ಬರೀ ಕತ್ತಲೆ ಕಾಣ್ತಾ ಇತ್ತು. ಡ್ರೈವರ್, ಇಲ್ಲಿ ಎಲ್ಲಾ ಕಡೆ ಕಾರ್ ಗತ್ತಲೆ ಇದೆ, ತುಂಬಾ ಅಂಧಕಾರವಿದೆ. ಇಲ್ಲಿ ನಿನ್ಗೆ ಯಾರು ಮೆಕ್ಯಾನಿಕ್ ಸಿಗ್ತಾನೆ? ನೋಡ್ತೇನೆ ಸರ್, ಎಲ್ಲಾದ್ರೂ ಆಸುಪಾಸಿನಲ್ಲಿ ಸಿಗ್ಬಹುದೇನೋ. ನೀವೆಲ್ಲ ಇಲ್ಲೇ ಇದ್ದು ಬಿಡಿ, ಈಗಲೇ ಮೆಕ್ಯಾನಿಕ್ ಅನ್ನ ತರ್ತೇನೆ. ಇದೆಷ್ಟು ಭಯಾನಕ ಜಾಗವಾಗಿದೆ, ನನ್ಗಂತೂ ತುಂಬಾ ಹೆದರಿಕೆ ಆಗ್ತಿದೆ. ನಾವೆಲ್ಲರೂ ಒಟ್ಟಿಗೆ ಇರೋಣ. ಎಲ್ರೂ ಆಶ್ಚರ್ಯದಿಂದಿದ್ರು. ಈ ಭಯಾನಕ ರಾತ್ರಿಯನ್ನು ನೋಡಿ ಎಲ್ರಿಗೂ ಗಾಬರಿ ಆಗಿತ್ತು. ಆಗ ಇದ್ದಕ್ಕಿದ್ದಂತೆ ದೂರದಿಂದ ಒಂದು ಟ್ರಕ್ ಬರೋದು ಕಾಣಿಸುತ್ತೆ. ನೋಡಿ, ಅಲ್ಲಿ ಟ್ರಕ್ ಬರ್ತಾ ಇದೆ, ಬನ್ನಿ ಅದನ್ನ ನಿಲ್ಲಿಸೋಣ. ಪ್ರಾಯಶ ಅವರು ನಮ್ಗೆ ಸಹಾಯ ಮಾಡಬಹುದು. ಕುಲದೀಪ್ ಮತ್ತು ಕೆಲವು ಸ್ಟೂಡೆಂಟ್ಸ್ ರಸ್ತೆಯ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಬಿಡ್ತಾರೆ. ತಮ್ಮ ಮೊಬೈಲ್ನ ಲೈಟ್ ಅನ್ನು ಆನ್ ಮಾಡಿಕೊಂಡು ಟ್ರಕ್ ಅನ್ನು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ವೇಗವಾಗಿ ಆ ಟ್ರಕ್ ಇವ್ರ ಕಡೆಗೆ ಬರ್ತಾ ಇರುತ್ತೆ. ಆ ಟ್ರಕ್ ಬರ್ತಾ ಇದೆ ಅನ್ಕೊಳ್ಳೋ ಅಷ್ಟರಲ್ಲಿ ಎಲ್ರೂ ನೋಡ್ತಾ ನೋಡ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಆ ಟ್ರಕ್ಗೆ ಮಾಯವಾಗುತ್ತೆ. ಇದನ್ ನೋಡಿ ಇವರೆಲ್ಲರೂ ಬಿಟ್ ಕಣ್ ಬಿಟ್ ಹಾಗೆ ನೋಡ್ತಿದ್ದಾರೆ. ಅಯ್ಯೋ ದೇವ್ರೇ, ಇದೇನಾಯ್ತು? ಈ ಟ್ರಕ್ ಇದ್ದಕ್ಕಿದ್ದಂತೆ ಎಲ್ ಮಾಯ ಆಯ್ತು? ನಾನೇನು ನೋಡಿದ್ನೋ ಅದನ್ನೇ ನೀವೆಲ್ಲರೂ ನೋಡಿದ್ರಾ? ಸರ್, ನಾವು ಪ್ರಜ್ಞೆಯಲ್ಲಿದ್ದೇವಾ ಅಥವಾ ನಿದ್ರೆಯಲ್ಲಿ ಅಥವಾ ಏನಾದ್ರೂ ಕನಸು ಕಾಣ್ತಿದ್ದೇವಾ? ಇದೇನಾಯ್ತು? ಆಗ ಎಲ್ರೂ ಇದ್ದಕ್ಕಿದ್ದಂತೆ ಹಿಂದೆ ತಿರುಗ್ ನೋಡ್ತಾರೆ. ಹಿಂದೆ ನಿಂತಿದ್ದಂತಹ ಇವರ ಬಸ್ಸು ಕೂಡ ಅಲ್ಲಿಂದ ಮಾಯವಾಗಿರುತ್ತೆ. ಇದನ್ ನೋಡಿ ಎಲ್ರೂ ಹೆದರುಕೊಂಡು ಜೋರಾಗಿ ಕಿರ್ಚ್ಕೊಳ್ತಾರೆ. ಅರೆ ಬಾಪ್ ರೇ ಬಾಪ್, ನಮ್ ಬಸ್ ಎಲ್ಲೋಯ್ತು? ಇದೆಲ್ಲ ಏನಾಗ್ತಿದೆ ನಮ್ ಮುಂದಿಗೆ? ಮೊದಲು ಆ ಟ್ರಕ್ ಹತ್ತಿರ ಬರ್ತಿದ್ದಂತೆ ಅದೃಶ್ಯವಾಯ್ತು, ಆಮೇಲೆ ನಮ್ ಬಸ್ ಎಲ್ಲಿ ಅದೃಶ್ಯವಾಯ್ತು ಅಂತ ತಿಳಿತಿಲ್ಲ. ನಾವೆಲ್ಲ ಭೂತ ಪ್ರೇತಗಳ ಸುಳಿ ಎಲ್ಲಿ ಸಿಕ್ತಿಲ್ವಲ್ಲ ಸರ್. ಸರ್, ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ, ನಾನ್ ಮನೆಗೆ ಹೋಗ್ಬೇಕು ಸರ್. ಸ್ಟೂಡೆಂಟ್ಸ್ ಜೋರಾಗಿ ಕೂಗಾಡ್ತಿರ್ತಾರೆ, ಮತ್ತೆ ಕೆಲವು ಸ್ಟೂಡೆಂಟ್ಸ್ ಅಳ್ತಾ ಇರ್ತಾರೆ ಹೆದರ್ಕೊಂಡು. ಆಗ ಇದ್ದಕ್ಕಿದ್ದಂತೆ ಕುಲದೀಪ್ಗೆ ಎದುರುಗಡೆ ಒಂದು ಹಾಸ್ಟೆಲ್ ಕಾಣಿಸುತ್ತೆ. ಅದು ನೋಡೋಕೆ ತುಂಬಾ ಸುಂದರವಾಗಿತ್ತು. ಮಕ್ಕಳೇ ನೋಡಿ, ಎದುರುಗಡೆ ಒಂದು ಹಾಸ್ಟೆಲ್ ಕಾಣ್ತಿದೆ. ನನ್ಗನಿಸುತ್ತೆ ಸಮೀಪದಲ್ಲಿ ಇಲ್ಲೆಲ್ಲೋ ಕಾಲೇಜ್ ಇರ್ಬೇಕು. ನಡೀರಿ, ನಾವೆಲ್ಲ ಹಾಸ್ಟೆಲ್ಗೆ ಹೋಗೋಣ, ಅಲ್ಲಿ ಯಾರಾದ್ರೂ ನಮ್ಗೆ ಸಹಾಯ ಮಾಡಬಹುದು. ಎಲ್ಲಾ ಸ್ಟೂಡೆಂಟ್ಸ್ ಕುಲದೀಪ್ ಜೊತೆ ಆ ಗೊತ್ತಿಲ್ಲದ ಹಾಸ್ಟೆಲ್ ಕಡೆ ಹೋಗ್ತಾರೆ. ಅಲ್ಲಿ ಬೋಲು ಎಂಬ ವ್ಯಕ್ತಿ ಒಬ್ನೇ ಕೂತ್ಕೊಂಡಿದ್ದ. ಅವನಿಗೆ ಕುಲದೀಪ್ ಎಲ್ಲಾ ವಿಷಯವನ್ನು ತಿಳಿಸ್ತಾನೆ. ಅದರ ನಂತರ ಬೋಲು ಎಲ್ಲರಿಗೂ ಆ ಹಾಸ್ಟೆಲ್ನಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಆ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ಯಾವ ಸ್ಟೂಡೆಂಟು ಇರೋದಿಲ್ಲ. ಎಲ್ಲಾ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಕೋಣೆಗಳಿಗೆ ಹೋಗ್ತಾರೆ. ರಮೇಶ್ ಮತ್ತು ದಿಯಾ ತಿರುಗುತ್ತಾ ತಿರುಗುತ್ತಾ ಹಾಸ್ಟೆಲ್ನ ರೂಮ್ ನಂಬರ್ 410 ಹೋಗ್ತಾರೆ. ಅಲ್ಲಂತೂ ತುಂಬಾ ಭಯಂಕರವಾದ ಕತ್ಲೆ ಇತ್ತು. ರಮೇಶ್, ರಮೇಶ್, ಈ ರೂಮ್ ಅಲ್ಲಿ ಎಷ್ಟು ಕತ್ಲೆ ಇದೆ, ಲೈಟ್ ಆನ್ ಮಾಡಿ ಪ್ಲೀಸ್. ಆಗ ರಮೇಶ್ ತನ್ನ ಮೊಬೈಲ್ನ ಲೈಟ್ ಅನ್ನು ಆನ್ ಮಾಡಿ ರೂಮಿನ ಸ್ವಿಚ್ ಅನ್ನು ಆನ್ ಮಾಡ್ತಾನೆ. ಈ ರೂಮ್ ಅಂತೂ ನೋಡೋದಕ್ಕೆ ಬಹಳ ಭಯಂಕರವಾಗಿತ್ತು. ಇದರ ಗೋಡೆಗಳ ಮೇಲೆ ರಕ್ತದಿಂದ ಕೆಲವರ ಹೆಸರನ್ನು ಬರೆದಿತ್ತು. ಇದನ್ನು ನೋಡಿ ದಿಯಾ ಮತ್ತು ರಮೇಶ್ಗೆ ಗಾಬರಿ ಆಗುತ್ತೆ. ರಮೇಶ್, ಈ ರೂಮ್ ಅಂತೂ ಬಹಳ ಹೆದರಿಕೆ ಬರೋ ಹಾಗಿದೆ, ಇಲ್ಲಿಂದ ಹೋಗೋಣ ಪ್ಲೀಸ್. ನಡೆ ದಿಯಾ,
ಯಾವ ರೂಮಿಗೆ ಬಂದೆವು ನಾವು? ಇಬ್ರು ಆ ರೂಮಿನಿಂದ ಹೊರಗ್ ಬಂದು ಪಕ್ಕದ ರೂಮಿಗೆ ಹೋಗ್ತಾರೆ. ಅವರು ಆ ರೂಮಿನ ನಂಬರ್ ನೋಡಿದಾಗ ಅವರಿಗೆ ಹೆದರಿಕೆಯಿಂದ ಆಶ್ಚರ್ಯವಾಗುತ್ತೆ. ಆ ರೂಮಿನ ನಂಬರ್ ಕೂಡ 410 ಆಗಿರುತ್ತೆ. ರಮೇಶ್, ಈ ರೂಮಿನ ನಂಬರ್ ಕೂಡ 410, ನಿನಗಿದು ವಿಚಿತ್ರ ಅನ್ನಿಸ್ತಿಲ್ವಾ? ದಿಯಾ, ಪ್ರಾಯಶಃ ಒಂದೇ ನಂಬರ್ ಎರಡು ರೂಮ್ ಇರಬಹುದು. ನಡೆ, ಒಳಗೆ ಹೋಗಿ ನೋಡೋಣ. ಇಬ್ಬರು ಆ ರೂಮಿನ ಒಳಗೆ ಹೋಗ್ತಾರೆ. ಆದ್ರೆ ಒಳಗಿಂದ ಈ ರೂಮು ಕೂಡ ಹಾಗೇನೆ ಇತ್ತು, ಮೊದಲಿನ ರೂಮ್ ಇದ್ದ ಹಾಗೇನೆ. ದಿಯಾ ದಿಯಾ, ನನ್ಗೇನು ತಿಳಿತಾ ಇಲ್ಲ, ನಾವು ಮತ್ತೆ ಮೊದಲ ರೂಮ್ಗೆ ಹೇಗೆ ಬಂದೆವು? ನನ್ಗನಿಸುತ್ತೆ ಸೋತ್ ಹೋದ ಕಾರಣ ನಮ್ಗೆ ಹೀಗೆ ಅನಿಸಿರ್ಬೇಕು. ಎಲ್ಲ ಮರೆತ್ ಬಿಡು, ನನ್ಗೆ ನಿದ್ದೆ ಬರ್ತಿದೆ. ರೂಮ್ ಹೇಗೆ ಬೇಕಾದ್ರೂ ಇರ್ಲಿ, ನಡೆ ನಾವು ಮಲಗೋಣ. ಈಗ ಇಬ್ಬರು ಹೀಗೆ ಮಲಕೊಳ್ತಾರೆ. ಆಗ ಇದ್ದಕ್ಕಿದ್ದಂತೆ ಆ ರೂಮಿನ ಬೀರಿನ ಮೂಲೆಯಿಂದ ಒಂದು ಭೂತ ಬಂದ್ಬಿಡುತ್ತೆ. ಭೂತದ ಹಾಸ್ಟೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನನ್ಗೆ ಮನುಷ್ಯರ ಶರೀರದಲ್ಲಿ ಇದ್ದು ಬಿಡೋಕೆ ತುಂಬಾ ಇಷ್ಟವಾಗುತ್ತೆ. ಇದನ್ ಹೇಳಿ ಈ ಭೂತ ರಮೇಶ್ನ ಶರೀರದೊಳಗೆ ಸೇರ್ಕೊಂಡ್ ಬಿಡುತ್ತೆ. ಅದರ ನಂತರ ರಮೇಶ್ ಗಾಳಿಯಲ್ಲಿ ತೇಲಾಡ್ತಿದ್ದಾನೆ. ಅವನ ಮುಖ ಕೂಡ ಆ ಭಯಂಕರವಾದ ಭೂತನ ಹಾಗೆ ಕಾಣಿಸ್ತಿತ್ತು. ಹೇಳು ದಿಯಾ, ನೋಡು ನಿನ್ನನ್ನು ಕಾಣಲು ಯಾರು ಬಂದಿದ್ದಾರೆ. ದಿಯಾ ಹೀಗೆ ಕಣ್ಬಿಟ್ಟ ತಕ್ಷಣ ಅವಳ ಎದುರಿಗೆ ರಮೇಶ್ ಹೀಗೆ ಭಯಂಕರವಾದ ಭೂತನ ಅವತಾರದಲ್ಲಿ ನಿಂತಿದ್ದಾನೆ. ಈ ಭಯಂಕರವಾದ ಅವತಾರವನ್ನು ನೋಡಿ ದಿಯಾಳಿಗೆ ತುಂಬಾ ಹೆದರಿಕೆ ಆಗುತ್ತೆ. ಹೆದರುಕೊಂಡು ದಿಯಾ ಎಷ್ಟು ಜೋರ ಕೂಗ್ತಾಳಂದ್ರೆ ಇವಳ ಕೂಗಿನಿಂದ ಹಾಸ್ಟೆಲ್ ಅಲ್ಲಿ ಮಲಗಿದ್ದ ಎಲ್ರಿಗೂ ಎಚ್ಚರವಾಗುತ್ತೆ. ಎಲ್ಲರೂ ತಮ್ಮ ತಮ್ಮ ರೂಮಿಂದ ಹೊರಗಡೆ ಬರ್ತಾರೆ. ಅರೆ ಅರೆ, ಏನಾಯ್ತು ದರ್ಪಣ್? ನಾನೀಗ ದಿಯಾ ಬೊಬ್ಬಿಡುವ ಶಬ್ದ ಕೇಳ್ದೆ. ಓಹೋ, ನನ್ಗೂ ಕೇಳಿಸ್ತು. ಆದ್ರೆ ದಿಯಾ ಎಲ್ಲಿದ್ದಾಳೆ ಸರ್? ಅವಳಂತೂ ರಮೇಶ್ ಜೊತೆ ರೂಮ್ ನಂಬರ್ 410 ಹೋಗಿದ್ದಾಳೆ. ಎಲ್ರೂ ರಿಯಾಳ ಮಾತ್ ಕೇಳ್ಕೊಂಡು ರೂಮ್ ನಂಬರ್ 410 ಬಳಿ ಬರ್ತಾರೆ. ಮತ್ತೆಲ್ರೂ ಹೊರಗಡೆ ನಿಂತ್ಕೊಂಡು ದಿಯಾ ಮತ್ತು ರಮೇಶನನ್ನು ಕೂಗ್ತಾರೆ. ಆದ್ರೆ ಒಳಗಿಂದ ಯಾವುದೇ ಶಬ್ದ ಬರೋದಿಲ್ಲ. ನಡೆ ದರ್ಪಣ್, ನಾವು ಒಳಗೆ ಹೋಗಿ ನೋಡೋಣ. ದರ್ಪಣ್ ಮತ್ತು ಅಜಯ್ ಇಬ್ರು ಹೆದರುಕೊಂಡು ರೂಮ್ ನಂಬರ್ 410 ಒಳಗೆ ಹೋಗ್ತಾರೆ. ಒಳಗೆ ತುಂಬಾ ಕತ್ಲೆ ಇತ್ತು. ಆಗ ರಮೇಶ್ ಇದ್ದಕ್ಕಿದ್ದಂತೆ ಹೀಗೆ ಭೂತನ ಅವತಾರದಲ್ಲಿ ಇವರೆದುರುಗಡೆ ನಿಂತ್ಕೊಳ್ತಾನೆ. ಇದನ್ ನೋಡಿ ಅಜಯ್ ಮತ್ತು ದರ್ಪಣ್ಗೆ ತುಂಬಾ ಹೆದರಿಕೆ ಆಗುತ್ತೆ. ನೀವಿಬ್ಬರು ರೂಮ್ ನಂಬರ್ 410 ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ, ಇನ್ನು ನೀವು ಸಾಯ್ಬೇಕಾದೀತು. ರಮೇಶ್ನ ಶರೀರದೊಳಗೆ ಸೇರಿರುವ ಭೂತ ಅಜಯ್ ಮತ್ತು ದರ್ಪಣ್ಗೆ ಹೊಡೆದು ಬಿಡುತ್ತೆ. ಈಗ ನಿನ್ನ ಸರದಿ. ನಂತರ ಭೂತ ದಿಯಾಳನ್ನು ಸಾಯಿಸಿ ಬಿಡುತ್ತೆ. ಸರ್ ಸರ್, ಇವರಿಬ್ರು ಇನ್ನೂ ಹೊರಗೆ ಬಂದಿಲ್ಲವೇಕೆ? ಇಬ್ರು ಹೋಗಿ ಒಳಗೆ ನೋಡ್ಕೊಂಡು ಬನ್ನಿ. ಕುಲ್ದೀಪ್ ಹೇಳಿದ್ರಿಂದ ಮತ್ತಿಬ್ರು ಸ್ಟೂಡೆಂಟ್ಸ್ ರೂಮ್ನ ಒಳಗೆ ಬರ್ತಾರೆ. ಆದ್ರೆ ರಮೇಶ್ ಅವರಿಬ್ರನ್ನು ಸಾಯಿಸ್ಬಿಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ರಮೇಶ್ ಎಲ್ಲಾ ಸ್ಟೂಡೆಂಟ್ಸ್ ಅನ್ನು ಸಾಯಿಸ್ಬಿಡ್ತಾನೆ. ಈಗ ಕುಲ್ದೀಪ್ ಮತ್ತು ರಿಯಾ ಮಾತ್ರ ಉಳ್ಕೊಂಡಿದ್ರು. ಸರ್, ಈಗ ನಾವಿಬ್ರೇ ಉಳ್ಕೊಂಡಿದ್ದೀವಿ. ಎಷ್ಟು ಜನ ಒಳಗಡೆ ಹೋದ್ರು ಅವ್ರು ಯಾರು ವಾಪಸ್ ಬಂದಿಲ್ಲ. ಸರ್, ನನಗಂತೂ ಅಲ್ಲಿ ಏನೋ ನಡೀತಿದೆ ಅನಿಸ್ತಿದೆ. ನಾವೀಗ ಇಲ್ಲಿಂದ ಹೊರಡ್ಬೇಕು ಸರ್. ಆಗ ಒಳಗಿನ ರೂಮ್ನಿಂದ ದಿಯಾಳ ತಲೆ ಹೀಗೆ ಹೊರಗಡೆ ಬಂದು ಬೀಳುತ್ತೆ. ಇದನ್ ನೋಡಿ ರಿಯಾ ಮತ್ತು ಕುಲ್ದೀಪ್ಗೆ ಭಯವಾಗುತ್ತೆ. ಆಗ ಅವರಿಬ್ಬರ ಎದುರಿಗೆ ರಮೇಶ್ ಭೂತನ ಅವತಾರದಲ್ಲಿ ಬಂದು ಅವ್ರ ಎದುರಿಗೆ ನಿಂತ್ಕೊಳ್ತಾನೆ. ಇವನನ್ ನೋಡಿದ ತಕ್ಷಣ ಕುಲ್ದೀಪ್ ಮತ್ತು ರಿಯಾ ಅಲ್ಲಿಂದ ಓಡೋಕ್ ಶುರು ಮಾಡ್ತಾರೆ. ಓಡು ರಿಯಾ, ವೇಗವಾಗಿ ಓಡು ರಿಯಾ. ನೋಡಿದ್ಯಾ ನೀನು ರಮೇಶ್ ಎಷ್ಟು ಭಯಂಕರವಾಗಿ ಕಾಣ್ತಿದ್ದ? ಸರ್ ಸರ್, ರಮೇಶ್ ಏನಾಗಿದೆ? ಅವನ್ ಹೇಗೆ ಭೂತನಾದ? ಅವನು ರಿಯಾಳನ್ನು ಕೂಡ ಸಾಯಿಸ್ಬಿಟ್ಟಿದ್ದಾನೆ. ಈಗ ಇಲ್ಲಿಂದ ಓಡೋಣ ರಿಯಾ, ಇಲ್ಲಾಂದ್ರೆ ನಮ್ಮನ್ನು ಕೊಂದು ಬಿಡ್ತಾನೆ. ಅವರಿಬ್ರು ಆ ಹಾಸ್ಟೆಲ್ ಇಂದ ಓಡ್ತಾರೆ. ಮತ್ತೆ ಜೋರಾಗಿ ಓಡ್ತಾ ಕಾಡಿನ ಕಡೆಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋದ ನಂತರ ಅಲ್ಲೇ ನಿಂತ್ಕೊಳ್ತಾರೆ. ಮತ್ತೆ ಹಿಂದೆ ತಿರುಗಿ ನೋಡ್ತಾರೆ, ಅಲ್ಲಿ ಹಿಂದೆ ಯಾವುದೇ ಹಾಸ್ಟೆಲೇ ಕಾಣೋದಿಲ್ಲ. ಇದನ್ ನೋಡಿ ಅವರಿಬ್ರು ರಸ್ತೆಯಲ್ಲಿ ಓಡೋಕ್ ಶುರು ಮಾಡ್ತಾರೆ. ಹೀಗೆ ಓಡ್ತಾ ಇಬ್ರು ಒಂದು ಊರಿಗೆ ತಲುಪ್ತಾರೆ. ಅಲ್ಲಿ ಸಾಧು ಬಾಬಾ ಸಿಗ್ತಾರೆ. ಬಾಬಾ ಬಾಬಾ, ನಮ್ಮನ್ನು ರಕ್ಷಿಸಿರಿ, ನಮ್ ಪ್ರಾಣಕ್ಕೆ ಅಪಾಯವಿದೆ. ಹೆದರ್ಬೇಡಿ, ನೀವಿಬ್ರು ಬಾಬಾನ ಆಶ್ರಯದಲ್ಲಿದ್ದೀರಿ. ನನ್ಗೊತ್ತು ನೀವಿಬ್ರು ಹಾಸ್ಟೆಲ್ನ ರೂಮ್ ನಂಬರ್ 410 ಭೂತದಿಂದ ಜೀವ ಉಳಿಸ್ಕೊಂಡು ಬಂದಿದ್ದೀರಾ.
ಈಗ ನಿಮ್ಮನ್ನ ನನ್ನಿಂದ ಯಾರು ರಕ್ಷಿಸ್ತಾರೆ? ಆಗ ದೇವಸ್ಥಾನದಿಂದ ಗಂಟೆ ಹೊಡೆಯುವ ಶಬ್ದ ಕೇಳುತ್ತೆ. ಅದನ್ ಕೇಳಿ ಭೂತನ ಶಕ್ತಿ ಕಮ್ಮಿ ಆಗುತ್ತೆ. ಭಗವಂತನ ಹೆಸರು ಕೇಳಿದ ತಕ್ಷಣ ನನ್ನ ಶಕ್ತಿ ಕಡಿಮೆಯಾಗುತ್ತೆ. ನೀವಿಬ್ರು ಅದೃಷ್ಟವಂತರು, ಹಾಗಾಗಿಂದು ಬದುಕಿ ಉಳಿದಿರಿ. ಇದನ್ ಹೇಳಿ ಭೂತ ಬಾಬಾರ ಶರೀರದಿಂದ ಹೊರಟು ಹೋಗುತ್ತೆ. ನೀವಿಬ್ರು ಯಾರು? ಮತ್ತೆ ನಾನಿಲ್ಲಿಗೆ ಹೇಗೆ ಬಂದೆ? ಅದೊಂದು ದೊಡ್ಡ ಕಥೆ ಬಾಬಾ. ಮಂಗಳಾರತಿಯ ಸಮಯವಾಯ್ತು, ನಡೀರಿ ದೇವಸ್ಥಾನಕ್ಕೆ ಹೋಗೋಣ. ಈಗ ಮೂರೂ ಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಅವರಿಗೆ ಯಾವುದೇ ಭಯವಿರಲಿಲ್ಲ, ಯಾಕಂದ್ರೆ ಅವರು ಈಗ ಶಿವನ ಹತ್ತಿರ ಇದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.